SLTV ಕನ್ನಡ ಮಾಧ್ಯಮದ ಮಾಲೀಕರಾದ ಡಾಕ್ಟರ್ ಆರ್ ಪೂರ್ಣಿಮಾ ಮೂರ್ತಿಯವರ ಕನ್ನಡ ಮಾಧ್ಯಮದ ಫೇಸ್‌ಬುಕ್ ಅಕೌಂಟ್ ಅನ್ನು ಯಾರೋ ಕಿಡಿಗೇಡಿಗಳು ಹ್ಯಾಕ್ ಮಾಡಿ ಅಶ್ಲೀಲ ಚಿತ್ರಗಳನ್ನು ಅರಿಬಿಟ್ಟಿರುವುದಾಗಿ ಡಾಕ್ಟರ್ ಆರ್ ಪೂರ್ಣಿಮಾ ಮೂರ್ತಿ ಹಲವು ಮಾಧ್ಯಮಗಳೊಂದಿಗೆ ಹಂಚಿಕೊಂಡಿದ್ದಾರೆ. ಸುಮಾರು ವರ್ಷಗಳಿಂದ ಕಟ್ಟಿ ಬೆಳೆಸಿದ ನಮ್ಮ ಸಂಸ್ಥೆಗೆ ಮಸಿ ಬಳಿಯುವ ದುರುದ್ದೇಶದಿಂದ ಯಾರೋ ಕಿಡಿಗೇಡಿಗಳು ಇಂತಹ ಕೃತ್ಯಕ್ಕೆ ಮುಂದಾಗಿದ್ದು ಸಮಾಜದಲ್ಲಿ ನಡೆಯುತ್ತಿರುವ ಅಕ್ರಮ ಲೇಔಟ್ಗಳ ವಿರುದ್ಧ ಭೂಗಳ್ಳರ ವಿರುದ್ಧ ಬಡ್ಡಿ ದಂಧೆಕೋರರ ವಿರುದ್ಧ ಹಾಗೂ ಕೆಲವು ರಾಜಕಾರಣಿಗಳು ಮಾಡುತ್ತಿರುವ ಭ್ರಷ್ಟ ಕೆಲಸಗಳ ವಿರುದ್ಧ ಧ್ವನಿ ಎತ್ತಿದ ಕಾರಣಕ್ಕೋ ಏನೋ ಇಂತಹ ಕೃತ್ಯ ಎಸಗಿದ್ದಾರೆ ಎಂಬ ಅನುಮಾನವಿದೆ ಎಂದು ಎಸ್ಎಲ್ಟಿವಿ ಕನ್ನಡ ಮಾಧ್ಯಮದ ಮಾಲೀಕರಾದ ಡಾಕ್ಟರ್ ಆರ್ ಪೂರ್ಣಿಮಾ ಮೂರ್ತಿ ತಿಳಿಸಿದ್ದಾರೆ. ಈಗಾಗಲೇ ಕಿಡಿಗೇಡಿಗಳ ವಿರುದ್ಧ ಸೈಬರ್ ಕ್ರೈಂಗೆ ದೂರು ಕೂಡ ನೀಡಲಾಗಿದೆ. ಈ ಪೇಜ್ನಲ್ಲಿ ಬರುವ ಅಸಭ್ಯ ಅಶ್ಲೀಲ ರೀತಿಯ ಫೋಟೋಗಳನ್ನು ಎಸ್ಎಲ್ಟಿವಿಯ ಸಂಸ್ಥೆಯವರು ಅಪ್ಲೋಡ್ ಮಾಡಿರುವುದಿಲ್ಲ. ಯಾವುದೇ ಕಾರಣಕ್ಕೂ ಸಾರ್ವಜನಿಕರು ಅನ್ಯತಾ ಭಾವಿಸಬಾರದು ಎಂದು ಅವರ ಫಾಲೋವರ್ಸ್ಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ವರವಲಯ ಟಿ ದಾಸರಹಳ್ಳಿ ಬಳಿಯ ಬಾಗಲಗುಂಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಕೋವಿಡ್ 19 ಸಹಾಯವಾಣಿ ಕೇಂದ್ರವನ್ನು ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಉದ್ಘಾಟಿಸಿ ಚಾಲನೆ ನೀಡಿದ್ದಾರೆ. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಉಪಮುಖ್ಯಮಂತ್ರಿ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ಲಾಕ್ಡೌನ್ ಮುಕ್ತಾಯ ಬಗ್ಗೆ ಜನರ ಜೀವ ಮುಖ್ಯ, ಕೇಸ್ ಇಳಿಮುಖವಾದರೆ ನೀ ಲಾಕ್ಡೌನ್ ಮುಕ್ತವಾಗುತ್ತದೆ. ಗ್ರಾಮೀಣ ಪ್ರದೇಶದಲ್ಲಿ ಕೋವಿಡ್ ಹೆಚ್ಚಾಗುತ್ತಿದೆ, ಆದರೆ ಗ್ರಾಮೀಣ ಭಾಗಕ್ಕೆ ಜಿಲ್ಲಾಡಳಿತದ ಮುಖಾಂತರ ವೈದ್ಯರ ನಡೆ ಹಳ್ಳಿಯೆಡೆಗೆ ಕಾರ್ಯಕ್ರಮ ರೂಪಿಸಿದ್ದೇವೆ. ಕೋವಿಡ್ ಮೂರನೇ ಅಲೆಗೆ ಸಿದ್ಧತೆ ನಡೆಸಿದ್ದೇವೆ. ದಾಸರಹಳ್ಳಿ ಭಾಗದಲ್ಲಿ 100 ಹಾಸಿಗೆಯುಳ್ಳ ಸುಸರ್ಜಿತ ಸರ್ಕಾರಿ ಆಸ್ಪತ್ರೆ ತೆರೆಯಲಾಗುವುದು. ರಾಜ್ಯ ಸರ್ಕಾರ ವೈದ್ಯಕೀಯ ರಂಗಕ್ಕೆ ಹೆಚ್ಚು ಪ್ರಾಶಸ್ತ್ಯ ನೀಡಿದೆ. ಕೇಂದ್ರ ಸರ್ಕಾರ ಸಹ ಉತ್ತಮ ಆಡಳಿತ ನೀಡಿದೆ ಎಂದರು. ನರೇಂದ್ರ ಮೋದಿ ಬಿಜೆಪಿ ನೇತೃತ್ವದ ಆಡಳಿತವನ್ನು 7 ವರ್ಷಗಳ ಜವಾಬ್ದಾರಿಯುತವಾಗಿ ಇಡೀ ದೇಶವನ್ನು ಮುನ್ನಡೆಸಿದ ಸಂತೋಷಕ್ಕಾಗಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಹಾಗೂ ರೈಲ್ವೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಜುನ ಬೆಟ್ಟಹಳ್ಳಿ ಸದಸ್ಯ ಎಸ್ ಮಲ್ಲಯ್ಯ ಮತ್ತು ರೈಲ್ವೆ ಗೊಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಅನುಸೂಯ ಮಲ್ಲಯ್ಯ ಹಾಗೂ ಪಂಚಾಯಿತಿ ವ್ಯಾಪ್ತಿಯ ಇನ್ನಿತರ ಸದಸ್ಯರುಗಳೊಂದಿಗೆ ಅರ್ಜುನ ಬೆಟ್ಟಹಳ್ಳಿ ಹಾಗೂ ರೈಲ್ವೆ ಗೊಲ್ಲಹಳ್ಳಿ ಜನತೆಗೆ ರೇಷನ್ ಕಾರ್ಡ್ ಅನ್ನು ಉಚಿತವಾಗಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಹಂಚಿಕೆ ಮಾಡಿದ್ದಾರೆ. ಇಂತಹ ಕೋವಿಡ್ ಸಂದರ್ಭದಲ್ಲಿ ಕೆಲವೊಂದು ರೇಷನ್ ಕಾರ್ಡ್ ಇಲ್ಲದ ಕುಟುಂಬಗಳಿಗೆ ನೂತನ ಕಾರ್ಡ್ ಹಂಚಿಕೆ ಮಾಡಿರುವುದು ಸಹಕಾರಿಯಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ.